ಮಾಮೂಲಿ ಸ್ಪೀಡ್ ಅಲ್ಲಿ ಹೋಗೋದು, ಮಾಮೂಲಿ ಸ್ಪೀಡ್ ಅಲ್ಲಿ ಹೋಗು ಅಂದ್ರೆ ಕೇಳಿಸಲ್ವಾ? ನಾವೀಗ ರಾಮನಗರ ಚನ್ನಪಟ್ಟಣ ಬೈಪಾಸ್ನಲ್ಲಿ ಹೋಗ್ತಾ ಇದ್ದೀವಿ. ಈ ಒಂದು ಸ್ಟ್ರೆಚ್ಚಲ್ಲಿ ರಸ್ತೆಯ ವಿಹಂಗಮವಾದಂಥ ನೋಟವನ್ನು ನೋಡ್ಬೋದು ನೀವು. ಒಳ್ಳೆ ರಸ್ತೆಯನ್ನು ಬರೀ ಅಮೆರಿಕದಲ್ಲೋ, ಆಸ್ಟ್ರೇಲಿಯಾದಲ್ಲೋ, ಇಟಲಿಯಲ್ಲೋ ಅಥವಾ ಫ್ರಾನ್ಸ್ ಜರ್ಮನಿಯಲ್ಲೋ ಮಾತ್ರ ನೋಡ್ಬೋದು ಅನ್ನೋ ಒಂದು ಕಾಲ ಇತ್ತು. ಇವತ್ತು ಮೋದಿಜಿಯವರ ಕಾಲಘಟ್ಟದಲ್ಲಿ ಭಾರತದಲ್ಲೂ ಕೂಡ ವಿಶ್ವದರ್ಜೆಯ ರಸ್ತೆಯನ್ನು ನೋಡ್ಬೋದು, ಮಾಡ್ಬೋದು ಅನ್ನೋದನ್ನು ಒಂದು ಸಾಬೀತು ಮಾಡಲಾಗ್ತಾ ಇದೆ. ಅದಕ್ಕೆ ಮೈಸೂರು ಮತ್ತು ಬ್ಯಾಂಗ್ಳೂರು ಹೈವೇನೂ ಕೂಡ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
ರವಿಕುಮಾರ್ ಅನ್ನೋರು ಬಿಡದಿ ಹತ್ರ ಅಲ್ಲಿ ಬೋಸ್ಟಿಂಗ್ ಗರ್ಡರ್ ಏನಿದೆ ಅಲ್ಲಿ ವೆಹಿಕಲ್ಗಳು ಕಂಟ್ರೋಲಿ ಸಿಗ್ತಾ ಇಲ್ಲ ಅಂತೇಳಿ ಹೇಳಿ ಮೆಸೇಜ್ ಹಾಕಿದಿರಿ. ಅದನ್ನು ನನ್ನೇ ನಾನು ನನಗೂ ಕೂಡ ಅದರದ್ದು ವಿಡಿಯೋ ಕೂಡ ಬಂದಿತ್ತು. ಆ ಬೋಸ್ಟಿಂಗ್ ಗರ್ಡರ್ ಮೇಲೆ ಏನು ಆಸ್ಫಾಲ್ಟಿಂಗ್ ಅಂದರೆ ಟಾರನ್ ಹಾಕಬೇಕಾದ್ರೆ ಅದರ ರೆಗ್ಯುಲರ್ ನಮ್ಮ ಏನು ಬಿಟುಮಿನ್ ಹಾಕಲ್ಲ, ಅದಕ್ಕೆ ಇಂಡಸ್ಟ್ರಿಯಲ್ ಬಿಟುಮಿನ್ ಅಂತ ಹಾಕ್ತೀವಿ. ಯಾಕೆಂದರೆ ಅದು ರೈಲ್ವೆದವ್ರದ್ದು ಸ್ಪೆಸಿಫಿಕೇಶನ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಅದು ಯಾಕೆ ಒಂಥರ ಸ್ಲಿಪ್ಪರಿ ಆಗಿ ಅದೊಂದು ಜಾರುತ್ತೆ ಇದೆ ಅಂತ ಗೊತ್ತಾಗಿಲ್ಲ. ಅದನ್ನು ಈಗ ಏನಾದರೂ ಸ್ವಲ್ಪ ಅದನ್ನು ಫಸ್ಟ್ ಲೇಯರನ್ನು ಸ್ವಲ್ಪ ತೆಗೆದು ಅದನ್ನು ರೆಡಿ ಮಾಡಬೇಕು ಅಂತಂದರೆ ಅಥವಾ ನೋಡಬೇಕು ಅದನ್ನು ಪರೀಕ್ಷೆ ಮಾಡಬೇಕು ಅಂದ್ರೂ ಮಳೆ ಆಗ್ತಾ ಇರೋದ್ರಿಂದ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ದೀವಿ, ನಾಕಾಬಂದಿಗಳನ್ನ ಹಾಕಿ ಟ್ರಾಫಿಕ್ನ ಸ್ವಲ್ಪ ಸ್ಲೋ ಮಾಡಿದ್ದೀವಿ. ಅಲ್ಲಿ ಅಲ್ಲಿ ನೀವು ಬರಬೇಕಾದ್ರೂ ಕೂಡ ಎಚ್ಚರಿಕೆಯಿಂದ ಸ್ವಲ್ಪ ಸ್ಲೋ ಆಗಿ ಬನ್ನಿ. ಈ ಒಂದು ಸ್ವಲ್ಪ ಮಳೆ ನಿಂತ ಅದು ಕೂಡಲೇ ಅಲ್ಲಿ ಹಾಕಿರುವಂಥ ಏನು ಬಿಟುಮಿನ್ನಲ್ಲಿ ಏನಾದರೂ ಸಮಸ್ಯೆ ಅಂದರೆ ಬಿಟುಮಿನ್ನು ಬೇರೆ ರೆಗ್ಯುಲರ್ ಬಿಟುಮಿನ್ಗಿಂತ ಇಂಡಸ್ಟ್ರಿಯಲ್ ಬಿಟುಮಿನ್ ಬೇರೆ ಥರ ಇರುತ್ತೆ. ಅದನ್ನು ಬದಲಾವಣೆ ಮಾಡಲಿಕ್ಕೆ ನೋಡ್ತೇವೆ. ಸೊ ಅಲ್ಲಿ ಮೇಲ್ಗಡೆ ಅದನ್ನು ರಫ್ ಮೇಲ್ಗಡೆ ಸರ್ಫೇಸನ್ನು ಕೂಡ ರಫ್ ಆಗಿ ಮಾಡಿದ್ರೂ ಕೂಡ ಅದು ಸ್ಲಿಪ್ ಆಗಿದೆ, ಅದು ಗಾಡಿ ಅದನ್ನು ಉಜ್ಜಿಕೊಂಡು ಟೈರ್ ಎಲ್ಲ ಉಜ್ಜಿ ರಸ್ತೆಗೆ ಹೋಗಿದೆ. ಹಾಗಾಗಿ ಸ್ಲಿಪ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇದೆ ಅಂತೇಳಿ ಹೇಳಿ ಆದಷ್ಟು ಬೇಗ ಅದನ್ನು ತಿಳಿದು ಅದನ್ನು ರೆಕ್ಟಿಫೈ ಮಾಡಿಸ್ತೀವಿ. ನೋಡಿ, ಮಳೆ ಬಂದು ನೀರು ತುಂಬಿತ್ತು ಅಂತ ಎಲ್ಲ ಹೇಳ್ತಾ ಇದ್ರಲ್ಲ, ಇದೇ ಜಾಗದಲ್ಲಿ ಇದ್ದೀವಿ ನೋಡಿ. ಇದೇ ಜಾಗ ಅವತ್ತು ವಾಟರ್ ಕ್ಲಾಗಿಂಗ್ ಆಗಿದಂಥ ಜಾಗ, ಇದನ್ನು ರೆಕ್ಟಿಫೈ ಮಾಡ್ತಿದ್ದೀವಿ. ನೋಡಿ, ಇಲ್ಲಿ ಮುಂದೆ ಬರುವಾಗ ಇಲ್ಲಿ ಕಾಣಿಸುತ್ತೆ ನೋಡಿ, ಇದೇ ಜಾಗದಿಂದ ನೀರು ಬಂದು ಇಲ್ಲಿ ಉಕ್ಕಿದ್ದು. ಇದೊಂದು 50-60 ಮೀಟ್ರ್ ಇಲ್ಲಿ ನೀರು ನಿಂತಿದ್ದು. ಇದು ಆ ಸಮಸ್ಯೆನ ಪರಿಹರಿಸ್ತೀವಿ, ಆದರೆ ಅದಕ್ಕೆ ಭಾಳ ರೀತಿಯ ಆರೋಪಗಳನ್ನೆಲ್ಲ ಮಾಡಿದರು. ನೀವೇ ನೋಡ್ಬೋದು, ಅದು ಜಸ್ಟ್ 60-70 ಮೀಟ್ರ್ ಅಂತ ಅಂದ್ಕೊಳ್ಳಿ, ಅಷ್ಟು ನೀರು ಮಾತ್ರ ನೀರು ತುಂಬಿದ್ದಿದೆ ಅವತ್ತು. ಇನ್ನು ಬಿಡದಿ ಹತ್ತತ್ರ ಬರ್ತಾ ಇದ್ದೀವಿ, ರಾಮನಗರ ಚನ್ನಪಟ್ಟಣ ಬೈಪಾಸನ್ನು ದಾಟಿದ್ದೀವಿ ನಾವು, ನೆಕ್ಸ್ಟ್ ಬಿಡದಿ ಕಡೆ ಹೋಗ್ತಾ ಇದ್ದೀವಿ. ಇವತ್ತು 10:30ಕ್ಕೆ ನನಗೆ ನಿತಿನ್ ಗಡ್ಕರಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ತಾಜ್ ವೆಸ್ಟೆಂಡ್ನಲ್ಲಿ PWD ಮಿನಿಸ್ಟರ್ಗಳದ್ದು, ಆಲ್ ಇಂಡಿಯಾ ಎಲ್ಲ ರಾಜ್ಯಗಳ ಮಿನಿಸ್ಟರ್ಗಳದ್ದು ಕೂಡ ಒಂದು ಮಂತನ್ ಅಂತ ಹೇಳಿ ಒಂದು ಕಾನ್ಫರೆನ್ಸ್ ನಡೀತಾ ಇದೆ. ನನಗೆ ಕೆಲವು ಹೈವೇಗಳ ಬಗ್ಗೆ ಮಾತಾಡಬೇಕು, ಇನ್ನೂ ಕೆಲವೊಂದೆಲ್ಲ ಅಪ್ರೂವಲ್ ಆಗಲಿಕ್ಕಿತ್ತು. ಚನ್ನರಾಯಪಟ್ಟಣ ಕೊಡ್ಲಿಪೇಟೆ ಶನಿವಾರ ಸಂತೆ ಸೋಮಾರಪೇಟೆ ಇಂದ ಕುಟ್ಟಕ್ಕೆ ಹೋಗುವಂಥ ಒಂದು ಹೈವೇನು ಕೂಡ ಅಪ್ಗ್ರೇಡೇಷನಿಗೆ ಕೊಟ್ಟಿದ್ದೆ, ಅದು ರೆಕಮೆಂಡೇಷನ್ ಆಗಿ ಹೋಗಿದೆ, ಅದನ್ನು ಕೂಡ ಸೇರಿಸ್ಬೇಕು. ಮತ್ತು ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸೋಮಣ್ಣ ಸಾಹೇಬರು ಬರ್ತಾ ಇದ್ದಾರೆ. ಕನಕಪುರ ಮಳವಳ್ಳಿ ರಸ್ತೆ ಏನಿದೆಯಲ್ಲ ಅದು ಕೂಡ, ಅಂದರೆ ಬೆಂಗಳೂರು ಕನಕಪುರ ಮಳವಳ್ಳಿ ರಸ್ತೆ 4 ಲೈನಿಂಗ್ ಕೊಟ್ಟು ಅದು ತುಂಬ ಅರ್ಧಕ್ಕರ್ಧಕ್ಕೆ ನಿಂತೋಗಿದೆ, ಅದ್ರ ಬಗ್ಗೆನೂ ಮಾತಾಡಬೇಕು. ಪ್ಲಸ್ ಅಲ್ಲಿಂದ ಮುಂದೆ ಆ 209 ಮಳವಳ್ಳಿಯಿಂದ ಮುಂದೆ ಯಳಂದೂರು ಕೊಳ್ಳೆಗಾಲ ನಗರಕ್ಕೆ ಹೋಗಿ ಅಂದರೆ ಚಾಮರಾಜನಗರಕ್ಕೆ ಹೋಗಿ ಚಾಮರಾಜನಗರದಿಂದ ದಿಂಬಂ ಘಾಟ್ ಮುಖಾಂತರವಾಗಿ ಅದು ಕೊಯಮತ್ತೂರು ಹೋಗಬೇಕು, ಸತ್ಯಮಂಗಲ ಫಾರೆಸ್ಟ್ ಮುಖಾಂತರವಾಗಿ ಅದನ್ನು ಕೂಡ ಒಂದು ಹೈವೇ ಅಪ್ಗ್ರೇಡೇಷನ್ ಮಾಡಿ ಅಲ್ಲೊಂದು ಸತ್ಯಮಂಗಲ ಫಾರೆಸ್ಟ್ ಏನು ಬರುತ್ತೆ ಆ ದಿಮಂ ಘಾಟಲ್ಲಿ ಒಂದು 8 ಕಿಲೋಮೀಟ್ರ್ ಟನೆಲ್ನ ಮಾಡ್ತು ಅಂತಂದರೆ ಪರಿಸರಕ್ಕೂ ತೊಂದರೆ ಇಲ್ಲ, ಹಾಗೆ ಒಳ್ಳೆಯ ರಸ್ತೆಯನ್ನು ಮಾಡಿ ಅದರದ್ದು ಡಿಸ್ಟೆನ್ಸು ಕೂಡ ಭಾಳ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಅಪ್ಗ್ರೇಡೇಷನ್ಗೆ ಕೊಡಬೇಕು, ಅದನ್ನು ಅದಕ್ಕೋಸ್ಕರ ಸೋಮಣ್ಣ ಸಾಹೇಬರು ನಾನು ಇಬ್ಬರು ಹೋಗಿ ಮೀಟ್ ಆಗ್ತಿದ್ದೀವಿ. ಹಾಗೆ 150A ಅಂತ ಬೀದರ್ ಟು ಚಾಮರಾಜನಗರ ಹೈವೇ ಬರುತ್ತೆ, ಅದನ್ನು ನಂಜನಗೂಡಿಂದ ನರಸೀಪುರಕ್ಕೆ ಹೋಗೋದನ್ನು 4 ಲೈನ್ ಹೈವೇ ಮಾಡಿಸ್ಬೇಕು, ಅಲ್ಲ ಸರಿ ನಂಜನಗೂಡಿಂದ ನಗರಕ್ಕೆ ಹೋಗುವಂಥದ್ದನ್ನು 4 ಲೈನ್ ಹೈವೇ ಮಾಡಿಸ್ಬೇಕು. ಹಾಗೆ 212 ಹೈವೇ ಬೆಂಗಳೂರಿಂದ ಕೋಯಿಕೋಡಿಗೆ ಹೋಗುತ್ತೆ, ಅದು ನಂಜನಗೂಡಿಂದ ಗುಂಡ್ಲುಪೇಟೆವರೆಗೂ 4 ಲೈನಿಂಗ್ ಆಗಬೇಕು, ಆ 4 ಲೈನಿಂಗನ್ನು ಕೂಡ ಅಪ್ರೂವಲ್ ಮಾಡಿಸ್ಬೇಕು. ಹಾಗಾಗಿ ಅದನ್ನು ಕೂಡ ಆ ಪ್ರಪೋಸಲ್ಲು ಇದೆ. ಇನ್ನು ನಮ್ಮ ಮೈಸೂರಿಂದ ಈಗ ನಮ್ಮ ಮೈಸೂರು ಮತ್ತು ಕುಶಾಲನಗರ ಹೈವೇನ ಪಾಲಳ್ಳಿ ಹತ್ರದಿಂದಲೇ ನಾವು ಡೈವರ್ಷನ್ ಕೊಡ್ತಾ ಇದ್ದೀವಿ, ಅದು ಕಟ್ಟೆಮಳ್ ವಾರ್ಡಿಗಾಗಿ ಅದು ನೇರವಾಗಿ ಅದು ಕುಶಾಲನಗರಕ್ಕೆ ಹೋಗುತ್ತೆ. ಹಾಗಾಗಿ ಈಗ ಎಕ್ಸಿಸ್ಟಿಂಗ್ ಏನು ಮೈಸೂರಿಂದ ಹುಣಸೂರಿಗೆ ಹೋಗಿ ಗೋಣಿಕೊಪ್ಪಕ್ಕೆ ಹೋಗುವಂಥ ರಸ್ತೆ ಏನಿದೆಯಲ್ಲ ಅದನ್ನು ಮಲಪುರಮ್ಮಿಗೆ ಕನೆಕ್ಟ್ ಮಾಡೋದಕ್ಕೆ ಅದನ್ನು ಕೂಡ ಹೈವೇನ ಮಾಡ್ಕೊಳ್ಬೇಕು, ಆ ಪ್ರಪೋಸಲ್ ಕೂಡ ಇದೆ. ಇನ್ನು ಭಾಗಮಂಡಲದಿಂದ ಅಂದರೆ ತಲಕಾವೇರಿ ಭಾಗಮಂಡಲ ಗೊತ್ತಲ್ಲ, ಭಾಗಮಂಡಲದಿಂದ
ಮಡಿಕೇರಿಗೆ ಬರುವಂಥದ್ದು ಕೂಡ ಸುಮಾರು ಒಂದು 53 ಕಿಲೋಮೀಟ್ರ್, ಅದನ್ನು ಕೂಡ ಅಪ್ಗ್ರೇಡೇಷನ್ ಆಗಬೇಕು. ಇವೆಲ್ಲ ಪ್ರಪೋಸಲ್ನ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಕೆಲವರು ಮತ್ತೆ ಹಾಕ್ತಿದ್ರಿ ಬಿಡದಿ ಹತ್ರ ಇರುವಂತಹ ಏನು ಬೋಸ್ಟಿಂಗ್ ಗರ್ಡರ್ ಇದೆಯಲ್ಲ ಮೆಟಲ್ದು ಕಾಣಿಸ್ತದಲ್ಲ, ಅಲ್ಲಿ ಸ್ಲಿಪ್ ಆಗಿರುವಂಥದ್ದು, ಅದು ನಾನು ನಿಮಗೆ ಆಗಲೇ ಹೇಳಿದೆ. ಅದ್ರ ಮೇಲೆ ಹಾಕಿರುವಂಥದ್ದು ರೈಲ್ವೆ ಕೆಳಗಡೆ ಟ್ರ್ಯಾಕ್ ಇರೋದ್ರಿಂದ ರೈಲ್ವೆ ಸ್ಪೆಸಿಫಿಕೇಷನ್ನು ಅವರು ರೆಗ್ಯುಲರ್ ಬಿಟಮಿನ್ ಹಾಕ್ಲಿಕ್ಕೆ ಬಿಡಲ್ಲ, ಅವರು ಇಂಡಸ್ಟ್ರಿಯಲ್ ಬಿಟಮಿನ್ನ ಹಾಕಿ ಅಂತೇಳಿ ಹೇಳಿಬಿಟ್ಟು ಅದನ್ನು ಹಾಕ್ಸಿದ್ರು. ಅದು ಏನು ಆ ಕಾರಣಕ್ಕೋಸ್ಕರ ಅದು ಸ್ಲಿಪರಿ ಆಗಿದೆಯೋ ಏನು ಅಂತ ಗೊತ್ತಿಲ್ಲ. ಅದನ್ನು ಈ ಮಳೆ ಒಂದು ಸ್ವಲ್ಪ ನಿಂತಾದ ಕೂಡಲೇ ಆ ಸರ್ಫೇಸನ್ನು ಸ್ವಲ್ಪ ಅದನ್ನು ಕೆರೆದು ಅದನ್ನು ತೆಗೆಸಿ ಅದನ್ನು ಟೆಸ್ಟ್ ಮಾಡಿಸಿ ರೈಲ್ವೆಯವ್ರನ್ನೂ ಕೂಡ ಕರೆದು ಅವ್ರನ್ನೂ ಕೂಡ ಕನ್ವಿನ್ಸ್ ಮಾಡಿ ಅದನ್ನು ಮಾಡಿಸ್ಕೊಡೋಣ, ಅದನ್ನು ಸರಿ ಮಾಡಿಸ್ತೀವಿ. ಪಿರಿಯಾಪಟ್ಟಣ ರಸ್ತೆ ಚೆನ್ನಾಗಿಲ್ಲ ಅಂತ ಹಾಕಿದರೆ, ಪಿರಿಯಾಪಟ್ಟಣದ ಸಿಟಿಯಲ್ಲಿ ಹೋಗುವಂಥ ರಸ್ತೆಯನ್ನು ಸುಮಾರು 41 ಕೋಟಿನಲ್ಲಿ ಅದಕ್ಕೆ ಇದು ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಹೇಳಿ ಅದನ್ನು ನ್ಯಾಷನಲ್ ಹೈವೇಯಿಂದಲೇ ಸ್ಯಾಂಕ್ಷನ್ ಮಾಡಿಸ್ತಿದ್ದೀನಿ. DPR ರೆಡಿಯಾಗಿ ರೆಕಮೆಂಡ್ ಆಗಿ ಹೋಗಿದೆ, ಸದ್ಯದ್ರಲ್ಲಿ ಅದಕ್ಕೆ ಅಪ್ರೂವಲ್ ಕೊಡಿಸ್ತೇನೆ. ಹಿರಿಯೂರು ಚಳ್ಳಕೆರೆ ಬಳ್ಳಾರಿವರೆಗಿನ ರಸ್ತೆ ಕುಂಠಿತವಾಗಿದೆ ಅಂತ ಹಾಕಿದ್ರಿ ಯಾರು ಮಧುಸೂದನ್. ದಯವಿಟ್ಟು ನಿಮ್ಮ ಸಂಬಂಧಪಟ್ಟ ಶಾಸಕರಿಗೆ ಮತ್ತು ಸಂಸದರಿಗೆ ಅಲ್ಲಿ ಗಮನಕ್ಕೆ ತನ್ನಿ, ಅವರು ಆದಷ್ಟು ಬೇಗ ಹೋಗಿ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವ್ರನ್ನ ಮೀಟ್ ಆದರೆ, ನಿತಿನ್ ಗಡ್ಕರಿ ಅವ್ರನ್ನ, ಅದ್ರ ಬಗ್ಗೆ ಅವ್ರು ಖಂಡಿತ ಒಂದು ಮೀಟಿಂಗ್ ಮಾಡಿ ಅದನ್ನು ಸ್ಪೀಡ್ ಅಪ್ ಮಾಡಿಸ್ತಾರೆ. ಆಮೇಲೆ ಅಶ್ವಿನಿ ಅವರು ಹಾಕಿದರೆ ಮೈಸೂರು ನಗರದ ಒಳಗಿನ ರಸ್ತೆಗಳು ಕೂಡ ಹಾಳಾಗಿದೆ ಅಂತೇಳಿ. ಮೈಸೂರಿನಲ್ಲಿ ಕಸ ತೆಗ್ಸೋ ಕೆಲಸನೂ ನಾ ಮಾಡ್ತೀನಿ, ಅದು ನನ್ನ ಜವಾಬ್ದಾರಿ ಅಲ್ಲ. ಆದರೆ ಇವಾಗ ಮೇಯರ್ ಉಪಮೇಯರ್ ಎರಡನ್ನೂ ಕೂಡ ನಮ್ಮವರೇನೇ ಮಾಡಿದ್ದೀವಿ, ಏನೋ ಒಂದು ಪ್ರಯತ್ನ ಮಾಡಿ ಖಂಡಿತ ಇನ್ನು ಸಿಟಿ ರೋಡ್ಗಳಿಗೂ ಕೂಡ ಹೆಚ್ಚು ಒತ್ತು ಕೊಡ್ತೀನಿ. ನನ್ನ ಕಾರ್ಯವ್ಯಾಪ್ತಿಗೆ ಬರದೇ ಇದ್ರೂ ಕೂಡ ಮೈಸೂರಿನ ಸಿಟಿ ಒಳಗಡೆನೂ ಕೂಡ ಒಳ್ಳೆ ರಸ್ತೆ ಆಗಬೇಕು. ಮೋದಿಜಿಯವರು ಬರುವಂಥ ಸಂದರ್ಭದಲ್ಲಿ ಅದೇ ನೆಪದಲ್ಲಿ ಒಂದಷ್ಟು ಅನುದಾನವನ್ನು ತಂದು ಒಳ್ಳೆ ರಸ್ತೆನ ಮಾಡಿದ್ದೀವಿ. ಖಂಡಿತ ಸಿಟಿ ರಸ್ತೆಗಳು ಕೂಡ ಒತ್ತು ಕೊಡ್ತೀನಿ. ನಿಮ್ಮ ನಿಮ್ಮ ಶಾಸಕರುಗಳು ಮತ್ತು ಮಹಾನಗರ ಪಾಲಿಕೆ ಸದಸ್ಯರಿದ್ದಾರಲ್ಲ, ಅವರಿಗೂ ಕೂಡ ನೀವು ಸ್ವಲ್ಪ ಅವ್ರ ಹತ್ರನೂ ಹೋಗಿ ಇದನ್ನೆಲ್ಲ ಒಳ್ಳೆ ರಸ್ತೆ ಮಾಡಿ ಅಂತ ಹೇಳಿ ಅವರಿಗೆ ಒತ್ತಡ ಹಾಕುವಂಥ ಕೆಲಸನೂ ಕೂಡ ದಯವಿಟ್ಟು ನೀವು ಮಾಡಿ. ನೋಡಿ, ಕೆಲವು ಕಡೆ ಸೈಡಲ್ಲಿ ವಾಟರ್ ಕ್ಲಾಗ್ ಅಂದರೆ ಸ್ವಲ್ಪ ನೀರು ನಿಂತಿದೆ. ನಮ್ಮಲ್ಲಿ ಏನಂದರೆ ಕರ್ವ್ಸಲ್ಲಿ ಮೀಡಿಯನ್ನ ಕಟ್ ಮಾಡಿ ಆಚೆಗೆ ನೀರು ಫ್ಲೋ ಆಗೋಂಗೆ ಮಾಡಿದ್ದೀವಿ. ಇಲ್ಲಿ ಒಂದೊಂದು ಎರಡು ಕಡೆ ನೀರು ನಿಂತಿದೆ, ಅದನ್ನು ಕೂಡ ಸದ್ಯದಲ್ಲೇ ರೆಕ್ಟಿಫಿಕೇಷನ್ ಮಾಡಿಸ್ತೀವಿ. ಚಿಕ್ಕಬಳ್ಳಾಪುರದ ಬಗ್ಗೆ ಕೆಲವರು ಹೇಳಿದಿರಿ, ಯಾರೋ ಯಾರ್ದು ಮುಖ ನೋಡಿಲ್ಲ ಅದು ಇದು ಅಂತ ಆಗ್ತೀರಿ. ಚಿಕ್ಕಬಳ್ಳಾಪುರದವ್ರದ್ದು ಈಗಂತಲ್ಲ, ನಿಮ್ಮ ಬಗ್ಗೆ ನಮಗೂ ಕೂಡ ಒಂದು ಸಾಫ್ಟ್ ಕಾರ್ನರ್ ಇದೆ. ಎತ್ತಿನಹಳ್ಳ ಪ್ರಾಜೆಕ್ಟಲ್ಲೂ ಕೂಡ ಅದನ್ನು ಕೂಡ ಒಂದು ಅದು ಟೋಪಿ ಪ್ರಾಜೆಕ್ಟ್, ಅದು
ಅದು ಸಕಲೇಶಪುರದ ಮುಖಾಂತರವಾಗಿಯೇ ಬರುತ್ತೆ. ಆ ಎತ್ತಿನ ಹಳ್ಳದಲ್ಲಿ ನೀರು ಎಷ್ಟಿದೆ, ಅದಕ್ಕೆ ಸುರಿತಾರ ದುಡ್ಡೆಷ್ಟು, ಈಗ ಆಲ್ರೆಡಿ 20,000 ಕೋಟಿಗಿಂತ ಜಾಸ್ತಿ ಅದರೊಳಗಡೆ ವ್ಯಯ ಆಗಿದೆ. ಭಾಳ ರಾಜಕಾರಣದಲ್ಲಿ ಭಾಳ ದುರ್ಬಳಕೆಗಳಾಗ್ತವೆ ಅಂತಾರಲ್ಲ, ಅದು ಒಂದು ಹಣವನ್ನು ದುರ್ಬಳಕೆ ಮಾಡಿರುವಂಥ ಒಂದು ಯೋಜನೆ ಅಂತ ನನಗನ್ಸುತ್ತೆ. ನೋಡಿ, ಇಲ್ಲಿ ಬ್ಯಾರಿಕೇಡಿಂಗ್ ಹಾಕಿದ್ದೀವಿ ಟ್ರಾಫಿಕ್ನ ಸ್ಲೋ ಮಾಡೋಕ್ಕೆ. ಯಾಕೆಂತಂದರೆ ಇದೇ ನೋಡಿ ಮುಂದೆ ಕಾಣಿಸ್ತಾ ಇರೋಂಥ ಬೋರ್ಸ್ಟಿಂಗ್ ಗರ್ಡರ್ ಹತ್ರನೇ ಸ್ಲಿಪ್ಪಾಗಿ ಗಾಡಿ ಬಿದ್ದಿದ್ದು. ಬಹುಶಃ ಈಗ ನೋಡಿ ಇದೇ ಜಾಗದಲ್ಲಿ ಬಿದ್ದಿತ್ತು ಅಂತ ಅನಿಸುತ್ತೆ. ನೋಡಿ, ಇದ್ರ ಮೇಲ್ಗಡೆ ನೀವು ನೋಡಿದರೆ ಸರ್ಫೇಸ್ ನೋಡಿದರೆ ಅದನ್ನು ಇದನ್ನು ಮಾಡಿ ಅದರ ಮೇಲ್ಗಡೆ ಅದನ್ನು ಸ್ಕ್ರ್ಯಾಚ್ ಥರ ಮಾಡಿ ಅದನ್ನು ಸ್ಲಿಪ್ಪರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಮಾಡಲಾಗಿದೆ. ಆದ್ರೂ ಕೂಡ ಅದು ಸ್ಲಿಪ್ಪಾಗಿದೆ, ಖಂಡಿತ ಅದನ್ನು ಈ ಮಳೆ ಒಂದ್ಸರಿ ನಿಂತು ಕೂಡಲೇ ರೆಕ್ಟಿಫೈ ಮಾಡ್ತೀವಿ. ನೋಡಿ, ಇಲ್ಲಿ ಕೂಡ ಮೂಲೆಯಲ್ಲಿ ನೀರು ನಿಂತಿದೆ ಆಗುತ್ತೆ. ಬಿಡದಿ ಬೈಪಾಸ್ ಮುಗೀತು, ಈಗ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಮುಂದೆ ಸ್ವಲ್ಪ ಮುಂದೆ ಹೋದಾದ ಈಗ ಮುಂದೆ ಬಂದಾದ ಕೂಡಲೇ ಈಗ ಹೋದ ಕೂಡಲೇ ಅಲ್ಲಿಗೆ ಕಣಿಮಿಣಿಕೆ ಟೋಲ್ ಬರುತ್ತೆ. ಇಲ್ಲಿಗ ನಾವು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ, ಯಾಕಂದರೆ ಇಲ್ಲಿ ಸ್ವಲ್ಪ ಇನ್ನೂ ಕೆಲಸಗಳು ಬಾಕಿ ಇದ್ದಾವೆ. ಒಂದು ಲ್ಯಾಂಡ್ ಅಕ್ವಿಷನ್ನು ಒಂದು ಪೆಟ್ರೋಲ್ ಬಂಕ್ನವರು ಜಾಗ ಕೊಟ್ಟಿರಲಿಲ್ಲ. ಆನಂತರ ಈಗ ಬರುವಾಗ ನೋಡಿ, ನಿಮಗೊಂದು ಇಲ್ಲಿ ಓವರ್ ಬ್ರಿಡ್ಜ್ ಕಾಣುತ್ತೆ, ಮೇನ್ ಕ್ಯಾರೇಜ್ಲೇನು ಪಕ್ಕದಲ್ಲಿ ಹೋಗ್ತಾ ಇದೆ. ರೈಟ್ ನಿಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ರೈಟ್ ಸೈಡಲ್ಲಿ ಟೋಲ್ ಗೇಟ್ ಇನ್ನು 1 ಕಿಲೋಮೀಟರ್ ಅಂತ ಕಾಣಿಸ್ತಿದ್ದಿಲ್ಲ. ಈ ಜಾಗದಲ್ಲಿ ಮೇನ್ ಕ್ಯಾರೇಜ್ಲೇನು ಇಲ್ಲಿ ಸ್ವಲ್ಪ ಲ್ಯಾಂಡ್ ಅಕ್ವಿಷನ್ಗೆ ಪ್ರಾಬ್ಲಮ್ ಆಗಿ ಇದನ್ನು ಒಂದು 10 ತಿಂಗಳ ಹಿಂದೆ ಅಷ್ಟೇ ಇದನ್ನು ಹ್ಯಾಂಡ್ ಓವರ್ ಮಾಡಿದ್ದು. ಹಾಗಾಗಿ ಇದು ಸ್ವಲ್ಪ ಕೆಲಸ ಡಿಲೇ ಆಯಿತು. ಅದಕ್ಕೋಸ್ಕರ ಈ ಭಾಗದಲ್ಲಿ ಒಂದು ಸಣ್ಣ ಸ್ಟ್ರೆಚ್ಚು ಇದು ಕಂಪ್ಲೀಟ್ ಆಗಿಲ್ಲ. ಟೋಲ್ ಇಲ್ಲ ಎದುರುಗಡೆ ಕಾಣಿಸ್ತಾ ಇದೆ. ಪ್ರಕಾಶ್, ಗೋವಿಂದ ಸ್ವಾಮಿ ನಂಬರ್ ಇದೆಯಾ? ಮೊನ್ನೆ ನೀರು ಮುಳುಗಿತ್ತು ಅಂತ ಹೇಳಿ ಟೋಲೆಲ್ಲ ಮುಳುಗೋಯ್ತು ಅಂತ ಹೇಳಿದ್ರಲ್ಲ, ಇದೇ ಟೋಲ್ ಪ್ಲಾಜಾ. ನೀರು ಯಾಕಾಗಿ ಮುಳುಗಿತ್ತು ಅನ್ನೋದನ್ನು ಕೂಡ ಇದು ಇದ್ರ ಬಂದು ತುಂಬಿತ್ತು ಅಂತ. ನೋಡಿ, ಇದೇ ಟೋಲ್ ಪ್ಲಾಜಾ. ಈ ಟೋಲ್ ಪ್ಲಾಜಾಕ್ಕೆ ಯಾಕೆ ನೀರು ಬಂತು ಅಂದರೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಇಲ್ಲೊಂದು ಹೊಳೆ ಹರಿದು ಬರುತ್ತೆ. ನೋಡಿ, ಈ ಮೇಲ್ಭಾಗದಲ್ಲಿ ಒಂದು ಕೆರೆದು ಕೋಡಿ ಹರಿದು ಮೇಲ್ಗಡೆ ಭಾಗದಲ್ಲಿ ಬರುತ್ತೆ. ನೋಡಿ, ಮೇಲ್ಗಡೆ ಆ ಜಾಗದಲ್ಲಿ ಹರಿದು ಬರಬೇಕು. ಕೆರೆ ಇರೋದೆಲ್ಲಿ ಅಂತಂದರೆ ಮುಂದೆ ಕಾಣಿಸ್ತಾ ಇದೆಲ್ಲ ಮರ, ಅದ್ರ ಮೂಲೆಯದೇ ಕೆರೆ. ಮೇಲ್ಭಾಗದಲ್ಲಿ ಕಾಣಿಸ್ತಾ ಲೈಟ್ ಕಂಬ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದೇ ಕೆರೆ ಇರೋವಂಥದ್ದು. ಈ ಕೆರೆ ಕೋಡಿ ಒಡೆದು ಆ ಕಾಲುವೆನಲ್ಲಿ ಅದರದ್ದು ಹೋಗಬೇಕಾದ ನೀರು ಹೋಗಿ ಆ ಒಂದು ಚಿಕ್ಕ ಗಾರ್ಜ್ ಇದೆಯಲ್ಲ ಅಲ್ಲಿಗೆ ಹೋಗಿ ಸೇರಬೇಕಿತ್ತು. ನೋಡಿ, ಆ ನೀರು ಈ ಕಡೆ ಈ ಭಾಗದಲ್ಲೆಲ್ಲ ಹರಿದು ಬಂದು ನಮ್ಮ ಟೋಲ್ ಪ್ಲಾಜಾದ ಹತ್ರ ಬಂದು ನೀರು ತುಂಬಿಕೊಂಡಿತ್ತು. ನಿಮಗೆ ಆ ಕೆರೆನೂ ಕೂಡ ತೋರಿಸ್ತೇನೆ. ನೋಡಿ, ಕೆರೆ ನೋಡ್ಬೋದು. ಆ ಕೆರೆ ನೋಡಿ ಇಲ್ಲೂ ಕಾಣಿಸ್ತದೆ. ಇಲ್ಲೆಲ್ಲ ಒಡೆದು ಬಿಟ್ಟು ನೀರು ಬಂದಿತ್ತು. ಇದು ಯಾವುದೋ ಕಳಪೆ ಕಾಮಗಾರಿ ಇನ್ನೊಂದು ಅಂತಲ್ಲ, ಈ ಕೆರೆದು ಕೋಡಿ ಒಡೆದು ಅದರ ನಾಲನು ತುಂಡಾಗಿ ಅಲ್ಲಿ ಬಂದು ನೀರು ವಾಟರ್ ಕ್ಲಾಗಿಂಗ್ ಆಗಿತ್ತು. ಅದನ್ನು ನೀವೇ ಗಮನಿಸ್ಬೋದು. ನಾನು ಈಗ ಇದನ್ನು ಡಿಸ್ಕನೆಕ್ಟ್ ಮಾಡಿ ಕುಂಬಳಗೋಡು ಫ್ಲೈಓವರ್ ಏನಾದರೂ ಓಪನ್ ಏನಾದರೂ ಆಗಿತ್ತು ಅಂತಂದರೆ ನಾನು ನಿಮಗೆ 1-2 ಮಿನಿಟ್ಸಲ್ಲಿ ನಿಮಗೆ ಕನೆಕ್ಟ್ ಮಾಡ್ತೀನಿ ಮತ್ತೆ.